ನಮಸ್ಕಾರ ಎಲ್ಲ ತಾಯಿ ಕೂಡ ಇದನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಒಂದು ಪಾರ್ಕಲ್ಲಿ ಒಬ್ಬ ಗಂಡಸು ಒಬ್ಬ ಹೆಂಗಸು ಕೂತ್ಕೊಂಡು ಮಾತಾಡ್ತಿರ್ತಾರೆ ಗಂಡಸು ಹೆಂಗಸನ್ನು ಕೇಳ್ತಾನೆ ನಿಮ್ಮದು ಯಾವ ಜಾತಿ ಅಂತ ಅದಕ್ಕೆ ಅವಳು ಹೇಳ್ತಾ ಕೇಳ್ತಾಳೆ ನಾನು ಒಬ್ಬ ಹೆಂಗಸಾಗಿ ಜಾತಿ ಕೇಳ್ತಿದ್ದೀರೋ ಅಥವಾ ಒಬ್ಬ ತಾಯಿಯಾಗಿ ಜಾತಿ ಇದ್ದೀರೋ ಅಂತ ಅವನಿಗೆ ಕನ್ಫ್ಯೂಷನ್ ಆಗುತ್ತೆ ಎರಡು ಹೇಳಿ ಅಂತಾನೆ ಆಗ ಅವಳು ಹೇಳ್ತಾಳೆ ಒಬ್ಬ ಹೆಂಗಸು ತಾಯಿ ಆದಮೇಲೆ ಅವಳಿಗೆ ಜಾತಿ ಇರೋದಿಲ್ಲ ಅಂತ ಅದಕ್ಕೆ ಅವನು ಕೇಳ್ತಾನೆ ಹೇಗೆ ಅಂತ ಆಗ ಅವಳು ಹೇಳ್ತಾಳೆ ನೋಡಿ ಒಬ್ಬ ಹೆಂಗಸು ತಾಯಿ ಆದಮೇಲೆ ತನ್ನ ಮಗುವಿನ ಮಲ ಮೂತ್ರಗಳು ಎಲ್ಲವನ್ನು ತೊಳೆದ ಮೇಲೆ ಆಕೆ ಶೂದ್ರಳಾಗ್ತಾಳೆ ಮಗು ಸ್ವಲ್ಪ ಬೆಳೆದಂತೆ ಆ ಮಗುವಿಗೆ ಹೊರಗಿನ ಪ್ರಪಂಚದ ಯಾವುದೇ ಕೆಟ್ಟದ್ದು ಕೂಡ ಅವನ ಹತ್ರ ಇರೋ ಹಾಗೆ ಆ ಮಗುವನ್ನು ತಾನು ಭದ್ರವಾಗಿ ಕಾಪಾಡ್ತಾಳೆ ಆಗ ಆ ತಾಯಿ ಕ್ಷತ್ರಿಯಳಾಗ್ತಾಳೆ ಹಾಗೆ ಆ ಮಗು ಇನ್ನೂ ಸ್ವಲ್ಪ ಬೆಳೆದ ಮೇಲೆ ಆ ಮಗುವಿಗೆ ಜೀವನದ ಮೌಲ್ಯಗಳನ್ನು ನಮ್ಮ ಸಂಸ್ಕೃತಿಯನ್ನು ನಡವಳಿಕೆಯನ್ನಕ್ಕೆ ಮಗುವಿಗೆ ಕಲಿಸ್ತಾಳೆ ಆಗ ಆ ತಾಯಿ ಬ್ರಾಹ್ಮಣಳಾಗ್ತಾಳೆ ಮಗು ಸ್ವಲ್ಪ ಇನ್ನೂ ದೊಡ್ಡವನಾದ ಮೇಲೆ ಓದಿ ತಾನು ಸಂಪಾದನೆ ಮಾಡೋಕ್ಕೆ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಅದೇ ತಾಯಿ ಆ ಹುಡುಗನಿಗೆ ತಾನು ಸಂಪಾದಿಸಿದ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಹೇಗೆ ಉಳಿಸ್ಬೇಕು ಅನ್ನೋದನ್ನು ಲೆಕ್ಕಾಚಾರ ಹೇಳಿಕೊಡ್ತಾಳೆ ಆಗ ಆಕೆ ವೈಶ್ಯಳಾಗ್ತಾಳೆ ಹೀಗೆ ಹೆಣ್ಣಾದವಳಿಗೆ ಯಾವುದೇ ರೀತಿಯಾದಂತಹ ಜಾತಿ ಇರೋದಿಲ್ಲ ಅಂತ ಆಕೆ ಹೇಳ್ತಾಳೆ ಅವಳ ಮಾತನ್ನು ಕೇಳದಂತಹ ಗಂಡಸು ತಬ್ಬಿಬ್ಬಾಗಿ ಗಾಬರಿಯಾಗಿ ಅವಳನ್ನೇ ನೋಡ್ತಾ ಕೂತ್ಕೊಂಡ್ಬಿಡ್ತಾನೆ